ಆತ್ಮೀಯರೇ, ಇವಾಗ ನಾವಿರತಕ್ಕಂಥದ್ದು ಸುಳ್ಯ ತಾಲೂಕಿನಲ್ಲಿ ಬಹುನಿರೀಕ್ಷಿತ ಇಂದಿರಾ ಕ್ಯಾಂಟೀನ್ ಈ ದಿನ ಉದ್ಘಾಟನೆಗೊಂಡಿದೆ. ಈ ಇಂದಿರಾ ಕ್ಯಾಂಟೀನ್ ಒಳಭಾಗದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿದೆ, ಯಾವ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಒಳಭಾಗದಲ್ಲಿ ಇರತಕ್ಕಂತಹ ಎಲ್ಲ ಫಲಾನುಭವಿಗಳು ಇದರ ಬಗ್ಗೆ ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಇವರು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ಹಲವಾರು ಮಂದಿ ಭಾಗವಹಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಕುತೂಹಲ ಇದ್ಮೇಲೆ ಇದರ ಒಳಭಾಗದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ಇಂದಿರಾ ಕ್ಯಾಂಟೀನ್ನ ಒಳಭಾಗದಲ್ಲಿ ನಾವಿದ್ದೇವೆ. ಆದರೆ ಇಂದಿರಾ ಕ್ಯಾಂಟೀನ್ ನೋಡೋದಕ್ಕೇನು ಭಾಳ ಸುಂದರವಾಗಿದೆ, ಅದರ ಒಳಗೆ ಯಾವ ರೀತಿಯೆಲ್ಲ ಫುಡ್ ಐಟಮ್ಸ್ಗಳಿದೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿ ಸಫಲತೆ ಕೊಡುತ್ತಾ ಅಥವಾ ಕೂಲಿ ಕಾರ್ಮಿಕರಿಗೆ ಕೊಡುತ್ತಾ ಸಾರ್ವಜನಿಕರಿಗೆ ಯಾವ ರೀತಿಯಲ್ಲೆಲ್ಲ ಫುಡ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೇಳೋಣ. ಅದರ ಬಗ್ಗೆ ಮ್ಯಾನೇಜರ್ ನಮ್ಮ ಜೊತಿದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕ್ಯಾಪ್ಟನ್ ಜಿ ಎಸ್ ಪ್ರಸಾದ್ ಅಂತ. ಓಕೆ, ಅಂದರೆ ಇಂದಿರಾ ಕ್ಯಾಂಟೀನ್ನ ಮ್ಯಾನೇಜ್ಮೆಂಟನ್ನು ನೀವು ಕಂಪ್ಲೀಟ್ ಆಗಿ ನೋಡಿಕೊಳ್ತಾ ಇದ್ದೀರಾ. ಸರ್, ಈಗ ಇಂದಿರಾ ಕ್ಯಾಂಟೀನ್ ಬಹಳ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ, ಅದರ ಒಳಭಾಗದಲ್ಲಿ ಏನು ಪಾಯಿಂಟ್ ಕೂಡ ಹೊಡೆದಿಲ್ಲ, ಯಾಕೆ? ಅದು ಪುರಸಭೆಯವ್ರದ್ದು ಕೆಲಸ, ನಮ್ಮದು ಒಳ್ಳೆ ಫುಡ್ ಕೊಡೋದು ನಮ್ಮ ಕೆಲಸ. ಅಂದರೆ ಒಂದು ಮನೆ ಅಂತ ಹೇಳಿದ ಕೂಡಲೇ ಅದರ ಒಳಗೆ ಬಂದಾಗ ಒಂದು ಚೆಂದಾಗಿದ್ದರೆ ಮಾತ್ರ ಒಂದು ಫುಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ಒಳಭಾಗದಲ್ಲಿ ಏನು ಕೂಡ ಆಗಿಲ್ಲ ಅನ್ನೋದು ನೀವು ಹೇಳಿಲ್ವಾ ಇನ್ನು ಕೂಡ? ಸರ್, ಹೇಳಿದ್ದೇವೆ, ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗಲೇ ಸ್ಟಾರ್ಟ್ ಆದಷ್ಟೇ ಅಲ್ಲ, ಇನ್ನೂ ಅವರು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅದನ್ನು. ಅಂದರೆ ಉದ್ಘಾಟನೆ ಮಾತ್ರ ಇವತ್ತು ಆಗಿದೆ, ಆದರೆ ಫುಡ್ ಏನು ಕೊಡೋದು ಅದು ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ಫುಡ್ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೇವೆ ನಾವು ಬಂದವರಿಗೆಲ್ಲ. ಮಧ್ಯಾಹ್ನದಿಂದ ನಮ್ಮದು ಫುಡ್ ಸ್ಟಾರ್ಟ್, 10 ರೂಪಾಯಿ ಒಂದು ಇದಕ್ಕೆ 10 ರೂಪಾಯಿ. ಅದೇ ಯಾ ಬೆಳಿಗ್ಗೆದು ಫುಡ್, ಮಧ್ಯಾಹ್ನ ಫುಡ್, ಮತ್ತೆ ರಾತ್ರಿ ಕೂಡ ಫುಡ್ ಇರುತ್ತಾ? ಹೇಳಿ, ಬೆಳಿಗ್ಗೆಯ ಫುಡ್ಡಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರ? ಸರ್, ನಾವು ಈಗ ನಾವು ಇವತ್ತು ನಾವು ಬಿಳಿ ಅಕ್ಕಿದು ಮಾಡ್ತಾ ಇದ್ದೇವೆ, ನಾಳೆಯಿಂದ ನಾವು ಕಜೆ ಅಕ್ಕಿ ಮಾಡ್ತಾ ಇದ್ದೇವೆ, ಬಾಯ್ಲ್ ರೈಸ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೇನೆಲ್ಲ ತಿಂಡಿ? ಇಡ್ಲಿ, 3 ಇಡ್ಲಿ ಸರ್, 5 ರೂಪಾಯಿ ಅದಕ್ಕೆ. ಮತ್ತೆ ಉಪ್ಪಿಟ್ಟು ಮಾಡ್ತೇವೆ, ಅದಕ್ಕೆ 5 ರೂಪಾಯಿ. ಕಾಫಿ ಚಾಯ್ ಇಲ್ಲ. ಇಲ್ಲ. ಮಧ್ಯಾಹ್ನದ ಲಂಚಿಗೆ? ಮಂಚಿಗೆ ನಮ್ಮದು ವೈಟ್ ರೈಸ್ ಮತ್ತು ಸಾಂಬಾರು, ಪಲ್ಯ ಮತ್ತು ಉಪ್ಪಿನಕಾಯಿ. ರಾತ್ರಿಗೆ? ರಾತ್ರಿ ಸೇಮ್ ಪಲ್ಯ, ಅದನ್ನು ಚಿತ್ರಾನ್ನ ಇದೆ, ವಾಂಗಿಬಾತು ಉಂಟು, ಪುಳಿಯೋಗರೆ ಅಂತ ಹೇಳ್ತಾರೆ, ಪುಳಿಯೋಗರೆ ಅದು ಮಾಡ್ತಾ ಇದ್ದೇವೆ ರಾತ್ರಿ. ಇವಾಗ ಇಲ್ಲಿ ಈ ಅಡುಗೆ ಎಲ್ಲ ಮಾಡ್ತಾರೆ ಮತ್ತು ಉಳಿದವರೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿರ್ತಾರೆ, ಅವ್ರು ಎಷ್ಟು ಜನ ಲೇಬರ್ಸ್ ಇದ್ದಾರೆ ಇಲ್ಲಿ? ಸರ್, ನಮ್ಮಲ್ಲಿ 7 ಮೆಂಬರ್ಸ್ ಇದ್ದಾರೆ. ಅದು ಕ್ಲೀನ್ ಮಾಡಲಿಕ್ಕೆ, ಪಾತ್ರೆ ತೊಳಲಿಕ್ಕೆ ಇಬ್ಬರು, ವೈಟರ್ ಇಬ್ಬರು, ಒಬ್ಬರು ಕ್ಯಾಸರ್, ಇಬ್ಬರು ಕುಕ್ ಇದ್ದಾರೆ, ಒಬ್ಬ ಮ್ಯಾನೇಜರ್, ಇಡೀ ನಾವು 4 ಕಡೆ ನೋಡ್ತಾ ಇದ್ದೇವೆ ಅಷ್ಟೇ. ಇದಕ್ಕೆ ಬೇಕಾಗಿರತಕ್ಕಂಥ ಅಕ್ಕಿಗಳನ್ನು, ಇದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ಎಲ್ಲಿಂದ ಸರಬರಾಜು ಆಗ್ತದೆ? ಅದು ಲೋಕಲ್ನಲ್ಲಿ ಪರ್ಚೇಸ್ ಮಾಡೋದು, ಒಳ್ಳೆದುಂಟು, ಆ ಅಕ್ಕಿ ನೋಡಿ ನಾವು ಖರೀದಿ ಮಾಡ್ತಾ ಇದ್ದೇವೆ. ಆದರೆ ಮತ್ತೊಂದು ಇಲ್ಲಿರ್ತಕ್ಕಂಥ ಲೇಬರ್ಸ್ಗಳಿಗೆ ಉಳಿತಕ್ಕಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ತಾ ಇದ್ದೀರಾ? ಉಳಿತ ಅಂದರೆ? ಅಂದರೆ ಅವಳು ಉಳಿಬೇಕಲ್ಲ, ಅಂದರೆ ಅವರಿಗೆ ಅಕೊಮಡೇಷನ್ ಯಾವ ರೀತಿ ಇದೆ ಅಂತ? ಇಲ್ಲ, ಅವರು ಇದೇ ಊರಿನವರು, ಕೆಲಸ ಮಾಡೋದೆಲ್ಲ ಈ ಊರಿನವರು, ಯಾಕಂದರೆ ಅವ್ರಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂದ್ಕೊಂಡು ಇಲ್ಲಿಂದ ನಾವು ಪರ್ಚೇಸ್ ಇವರು ಮಾಡ್ತಾ ಇದ್ದೇವೆ. ಬೇರೆ ದೂರದಿಂದ ಮಾಡೋದಿಲ್ಲ, ಯಾಕಂದರೆ ನಮಗೆ ಕೆಲಸ ಆಗ್ತಾ ಇರಬೇಕಲ್ಲ, 24 ಗಂಟೆ ಕೆಲಸ. ನಾವು ಹುಡುಗರು 300 ನಾವು ಕೊಡ್ತೇವೆ, 300 ಜನರಿಗೆ ಊಟ ಕೊಡ್ತೇವೆ. ಇವಾಗ ಇಲ್ಲಿ ಲೋಕಲ್ಗಳನ್ನು ಬಳಸಿಕೊಂಡು ನಾವು ಊಟ ಉಪಚಾರಗಳನ್ನು ರೆಡಿ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವ ರೀತಿಯ ವೇತನಗಳನ್ನು ಫಿಕ್ಸ್ ಮಾಡಿದ್ದೀರಾ? ಸರ್, ಅದು ಕಂಪನಿ ಥರ ಒಂದು ವೇತನ ಕೊಟ್ಟಿದ್ದಾರೆ. ಅವ್ರಿಗೆ ಇವಾಗ ಹೇಳಿಲ್ಲ ನಿಮಗೆ ಇಷ್ಟೇ ಕೊಡ್ತೀವಿ ಅಂತ ಇನ್ಕೊಂಡು ಹೇಳಿಲ್ಲ? ಹೇಳಿದ್ದೇವೆ, ಅದು ನಾವು ಅವರಿಗೆ ನಾವು ಈಗ ಲೇಬರ್ ಬಂದರೆ ಅವ್ರನ್ನ ನಾವು ನೋಡಿ ಕೆಲಸ ಒಳ್ಳೆದಿದ್ದರೆ ಅವರನ್ನು ಹಾಕ್ತೇವೆ. ಕೆಲಸ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಜನರು ಹೇಳ್ತಾರಲ್ಲ, ಒಳ್ಳೆದುಂಟ, ಊಟ ಒಳ್ಳೆದುಂಟ, ಪಲ್ಯ ಒಳ್ಳೆದುಂಟ ಅಂತ ನೋಡಿ ಅವರಿಗೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ, ಈಗ ಹೊಸೊಬ್ಬರು ಬಂದ ಅಷ್ಟೇ, ನಾವು ಸೇರಿಸಿದಷ್ಟೇ, ಇನ್ನು ಬಂದ ಮೇಲೆ ನೋಡುವ ಕ್ರಮೇಣ ಇಂಪ್ರೂವ್ಮೆಂಟ್ ಮಾಡುವ ಅಂತ. ಇಷ್ಟೆಲ್ಲ ಫುಡ್ಗಳನ್ನು ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಈ ಸ್ವಚ್ಛತೆಯ ಬಗ್ಗೆ ಯಾವ ರೀತಿ ಗಮನವನ್ನು ವಹಿಸ್ಕೊಂಡಿದ್ದೀರಾ? ಸರ್, ಸ್ವಚ್ಛತೆ ನಾವು ವೀಕ್ಲಿ ಒಮ್ಮೆ ಎಲ್ಲ ಫುಲ್ಲು ವಾಷಿಂಗ್ ಮಾಡ್ತೇವೆ, ವಾರ ನಾವು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ನಮ್ಮ ಜನರು ಟೋಟಲ್ ಎಲ್ಲ ಸೇರಿ ಕ್ಲೀನಿಂಗ್ ಮಾಡ್ತಾ ಇದ್ದೇವೆ. ಬೇರೆ ಸಾಯಂಕಾಲ ಮಧ್ಯಾಹ್ನ ಕ್ಲೀನಿಂಗ್ ಇದಾಕಿ ಅಂತ ಡೆಟಲ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಪಾತ್ರೆ ತೊಳೆದ ನೀರುಗಳನ್ನು, ಇನ್ನಿತರ ನೀರುಗಳನ್ನೆಲ್ಲ ಎಲ್ಲಿಗೆ ಬಿಡ್ತಕ್ಕಂಥ ವ್ಯವಸ್ಥೆಗಳಿದೆ? ಅದಕ್ಕೆ ಟ್ಯಾಂಕಿ ಮಾಡಿಟ್ಟಿದ್ದಾರೆ, ಅದಕ್ಕೆ ವೇಸ್ಟೇಜ್ ಟ್ಯಾಂಕಿ ಮಾಡಿದ್ದಾರೆ. ಅದು ಫುಲ್ ಆದರೆ ಪುರಸಭೆಯವ್ರದ್ದು ಗಾಡಿ ಬರ್ತದೆ, ಅದರಲ್ಲಿ ಶಿಫ್ಟ್ ಮಾಡಿ ಕೊಂಡು ಹೋಗ್ತಾರೆ. ಸರ್, ಇದು ಫುಡ್ಡಿನ ಚಾರ್ಜ್ ಯಾವ ರೀತಿ ಇರುತ್ತೆ ಅಂತ? ಬೆಳಿಗ್ಗೆ ಇಡ್ಲಿ, ಮಧ್ಯಾಹ್ನ ಊಟ, ರಾತ್ರಿ ಕೂಡ ಊಟ ಇರುತ್ತೆ ಅಂತ ಹೇಳಿದ್ರೆ, ಯಾವ ರೀತಿಯ ಫುಡ್ಡಿನ ಚಾರ್ಜ್ಗಳಿರುತ್ತೆ ಇಲ್ಲಿ? ಸರ್, ಒಂದು ಊಟಕ್ಕೆ ನಾವು 300 ಗ್ರಾಮ್ ಇದ್ದು ಊಟ ಕೊಡೋದು ಒಬ್ಬರಿಗೆ. ನಮ್ಮ ಹತ್ರ ಮೆಷಿನ್ ಉಂಟು, ಯಾರಿಗೆ ಡೌಟ್ ಇದ್ದರೆ ಅವರು ಕೆಜಿ ಲೆಕ್ಕ ಮಾಡಿ ನೋಡ್ಬೋದು, ಯಾರಿಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಚೀಫ್ ಆಫೀಸರ್ಗೆ ಹೇಳ್ಬೋದು, ರಿಮಾರ್ಕ್, ಸರ್ ಈಗೀಗ ಅದು ಇಂಪ್ರೂವ್ಮೆಂಟ್ ಇಲ್ಲ, ಇಂಪ್ರೂವ್ಮೆಂಟ್ ಮಾಡಿ ಅವರು ನನಗೆ ತಿಳಿಸ್ತಾರೆ, ಸರ್ ಈಗ ಆಗಿದೆ, ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತೇವೆ.
ಈ ರೀತಿ ಅಂದ್ರೆ 300 ಗ್ರಾಮ್ಸ್ ಅಂತ ಹೇಳಿದ್ರಿ, ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ಮತ್ತೆ ವಾಪಸ್ ಕೊಡೋ ಅಂತ ಹೇಳಿದ್ರಿ. ಇನ್ನೊಂದು ಅವ್ರಿಗೆ ಸಾಕಾಗಲಿಲ್ಲ ಆದ್ರೆ ನಾವು ಕೊಡ್ತೇವೆ, ಯಾರಿಗೆ ನಾವು ಕೊಡುದಿಲ್ಲ ಅಂತ ಹೇಳೋದಿಲ್ಲ. ಬಡವರಲ್ಲ, ಪಾಪ ಬಡವರಿಗಾಗಿ ನಾವು ಇಂದಿರಾ ಕ್ಯಾಂಟೀನ್ ಶುರು ಮಾಡಿದ್ದಾರೆ ಯಾರು ಗೌರ್ಮೆಂಟ್, ಅದಕ್ಕೆ ತಕ್ಕ ನಾವು ನಡೀತಾ ಹೋಗ್ತಾ ಇದ್ದೇವೆ. ಈಗ ಒಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು 100 ಜನಕ್ಕೆ ರೆಡಿ ಮಾಡಿರ್ತೀರಾ, 300 ಜನಕ್ಕೆ ರೆಡಿ ಮಾಡಿರ್ತೀರಾ, 500 ಜನ ಬಂದರೆ ಯಾವ ರೀತಿ ಅವರನ್ನ ಸರಿ ಹೊಂದಿಸ್ತೀರಾ? ನಾವು ಬೇಕಾದ್ರೆ ಮಾಡ್ಬೋದು, ನಮ್ಮ ಹತ್ರ ಮಿಷನ್ ಇಲ್ಲೇ ಇಟ್ಟು ಬೇರೆ ಕಡೆ ನಾವು ಹೋಗ್ಬೇಕಂತಿಲ್ಲ, ನಮ್ಮ ಬ್ಯಾಕ್ ಸೈಡಲ್ಲೇ ಕುಕಿಂಗ್ ಇದೆ. ಸಡನ್ ಆಗಿ ಬಂದುಬಿಟ್ರೆ 300 ಗ್ರಾಮ್ಸಿಂದ 200 ಗ್ರಾಮ್ಸ್ ಗಳಿಸೋದಿಲ್ಲ ಅಲ್ಲ? ಇಲ್ಲ, ಹಾಗೇನಿಲ್ಲ. 300 ಗ್ರಾಮ್ ಅಂದರೆ ಅದು 300 ಗ್ರಾಮ್ ಅಂದರೆ ಒಂದು ಇಡ್ಲಿ 50 ಗ್ರಾಮ್, ಒಂದು ಇಡ್ಲಿ 3 ಇಡ್ಲಿ ಕೊಡ್ತೇವೆ, ಅದಕ್ಕೆ 5 ರೂಪಾಯಿ. ಹಾಗೆ ಪಲಾವ್ ಇದೆ, ಪಲಾವ್ ಅಷ್ಟೇ 50 ಗ್ರಾಮ್ ಅಂತ ಮಾಡಿ ಕೊಡ್ತೇನೆ ನಾವು, ಯಾರಿಗೆ ಕಮ್ಮಿ ಜಾಸ್ತಿ ಮಾಡೋದಿಲ್ಲ. ಎಲ್ಲ ಅವ್ರಿಗೆ ಡೌಟ್, ಯಾರಿಗೆ ಡೌಟ್ ಇದೆ ಅವ್ರು ಬೇಕಾದ ನಮ್ಮ ಹತ್ರ ಮಿಷನ್ ಇದೆ, ತೂಕ ಉಂಟು, ಆ ತೂಕ ನೋಡಿ ಮಾಡ್ಬೋದು. ಕಮ್ಮಿ ಇದ್ರೆ ಹೇಳ್ಬೋದು, ಜಾಸ್ತಿ ಇದ್ರೆ ಅವ್ರಿಗೆ ನಾವು ಜಾಸ್ತಿ ಕೊಡ್ತೇವೆ. ಯಾಕೆ ಕಮ್ಮಿ ಮಾಡಲ್ಲ ಯಾರು, ಅದು ಬರೋದೇ 300 ಗ್ರಾಮ್ಗಿಂತ ಜಾಸ್ತಿಯೇ ಬರ್ತದೆ. ಕಮ್ಮಿ ಇಷ್ಟ ತನಕ ನಾವು 3-4 ಕ್ಯಾಂಟೀನ್ ಮಾಡಿದ್ದೇವೆ, ಯಾರಿಗೆ ತೊಂದರೆ ಆಗಲಿಲ್ಲ. 300 ಗ್ರಾಮ್ ಜಾಸ್ತಿ ಆಯಿತು, ಕೆಲವರು ತುಂಬ ಕ್ವಶನ್ ಕೇಳಿದ್ರು ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ. ತೂಕ ಮಾಡೋಕೆ ಜಾಸ್ತಿ ಆಯಿತು, ಕಡಿಮೆ ಇಷ್ಟನಕ್ಕೆ ಯಾರಿಗೆ ಕೊಟ್ಟದಂತಿಲ್ಲ. ಈ ಸರಿ ಇಂದಿರಾ ಕ್ಯಾಂಟೀನ್ ಬಡವರಿಗಾಗಿರ್ತಕ್ಕಂಥ ಒಂದು ಊಟ ಉಪಚಾರದ ಸಂಸ್ಥೆ ಇದು. ಸೊ ಈ ಲೋಕಲ್ಗಳನ್ನು, ನಗರ ಪಂಚಾಯತಿಗಳನ್ನು ಹಾಗೂ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲದ ಪರಿಸರದ ಜನರನ್ನು ಯಾವ ರೀತಿ ಸಹಕಾರವನ್ನು ಕೇಳ್ತೀರಾ ಅವ್ರ ಜೊತೆ ನೀವು? ಸಹಕಾರ ಅಂದರೆ ನಮ್ಮಲ್ಲಿ ಹೇಳ್ತೇವೆ, ಊಟಕ್ಕೆ ಬನ್ನಿ, ನೀವೆಲ್ಲ ಬಡ ಜನರು, ನಮಗೆ ಸರ್ ಹೆಲ್ಪ್ ಮಾಡಿ, ಜಾಸ್ತಿ ಜಗಳ ಮಾಡಿ, ಏನೋ ತೊಂದರೆ ಇದ್ದರೆ ನಮ್ಮ ಹತ್ರ ಮ್ಯಾನೇಜರ್ ಹತ್ರ ಇಲ್ಲಿ, ಅದಕ್ಕೆ ತಕ್ಕ ಸೂಪರ್ವೈಸರ್ ಇಲ್ಲಿ ಪರ್ಮನೆಂಟ್ ಇರ್ತಾರೆ, ಅವರಿಗೆ ನಿಮ್ಮ ಪ್ರಾಬ್ಲಮ್ ಹೇಳಿ ಹೀಗೆ ಆಗ್ತಾ ಇದೆ, ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡುವ. ಜಾಸ್ತಿ ಜಗಳ ಮಾಡಿ ಪ್ರಯೋಜನ ಇಲ್ಲ, ಊರಿನಲ್ಲಿ ನಾವೇ ಊರಿನವರೆಲ್ಲ, ಎಲ್ಲರದ್ದೇ ಈ ಊರಿನವರೇ, ಜಗಳ ಮಾಡಿ ಏನು ಪ್ರಯೋಜನ ಉಂಟು? ಅವ್ರು ಹೇಳ್ಬೋದು ತೊಂದರೆ ಈಗೀಗ ಆಗಿದೆ, ಅಲ್ಲ ಉಪ್ಪು ಕಡಿಮೆ ಆಗಿದೆ. ಕೆಲವರು ಉಪ್ಪು ನಾವು ಮಿನಿಮಮ್ ಒಂದೇ ಥರಕ್ಕೆ ಉಪ್ಪು ಹಾಕೋದು, ಕೆಲವರು ಉಪ್ಪು ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ಅದು ರಿಮಾರ್ಕ್ ಮಾಡಬಾರ್ದು, ಅದೇ ರಿಮಾರ್ಕ್ ಮಾಡಬಾರ್ದು. ಉಪ್ಪು ನಾವು ಅದಕ್ಕೆ ತಕ್ಕ ಉಪ್ಪು ಮೇಲೆ ಇಡ್ತೇವೆ ಅದನ್ನು. ಹಾಂ, ಅವ್ರು ಯಾರು ಉಪ್ಪು ಬೇಕು ಉಪ್ಪು ಹಾಕ್ಬೋದು. ನಾವು ಚಹಾ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಓನ್ಲಿ ತಿಂಡಿ ಮಾತ್ರ ನಮಗೆ ಹೊಟ್ಟೆ ತುಂಬಬೇಕು ತಿಂಡಿಗಿಂತ. ಚಹಾ ಅಂದರೆ ನಮಗೆ ಗೌರ್ಮೆಂಟ್ ಇದು ಆರ್ಡ್ರ್ ಕೊಡಲಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಇಲ್ಲಿ ಬೆಳೆಸ್ಕೊಂಡಿದ್ದಾರೆ? ಅದಕ್ಕೆ ತಕ್ಕ ಎಕೋ ಗಾರ್ಡ್ನ ಮಾಡಿದ್ದಾರೆ, ನಾ ಮಾಡಿದ್ದಲ್ಲ, ಆ ಕಂಪನಿಯವರಿಗೆ ತೇಕೋ ಕೊಟ್ಟಿದ್ದಾರೆ. ಅವರು ಅದು ತಕ್ಕ ಚೆಕ್ ಮಾಡ್ತಾರೆ, ಬಂದು ನಾವು ಯಾವ ರಿಮಾರ್ಕ್ ಇದ್ದರೆ ಅದು ಬ್ಲಾಕ್ ಆದರೆ ನಾವು ಫೋನ್ ಮಾಡ್ತೇವೆ ಆ ಕಂಪನಿಗೆ, ಆ ಕಂಪನಿಯವರು ಬಂದು ರಿಪೇರಿ ಮಾಡಿ ಹೋಗ್ತಾರೆ. ಇಂದಿರಾ ಕ್ಯಾಂಟೀನ್ ಬಗ್ಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ನೇರವಾಗಿ ಜನರು ಯಾರನ್ನ ಸಂಪರ್ಕಿಸಬೇಕು? ಸರ್, ಫಸ್ಟ್ ಮ್ಯಾನೇಜರ್ಗೆ ಹೇಳಬೇಕು, ಮ್ಯಾನೇಜರ್ ಕೇಳಿಲ್ಲದ್ರೆ ನಮ್ಮ ಚೀಫ್ ಆಫೀಸರ್ ಇದ್ದಾರೆ ನಗರ ಇದರಲ್ಲಿ, ಅವ್ರ ಹತ್ರ ಬಂದು ಹೇಳ್ಬೋದು, ಏನಾದರೂ ತೊಂದರೆ ಇದ್ದರೆ ಸರ್ ಹೀಗೆ ಪ್ರಾಬ್ಲಮ್ ಇದೆ, ಅವರು ಮಾತಾಡ್ಬೋದು ಅದರಲ್ಲಿ. ಅವ್ರು ನನಗೆ ಇಲ್ಲ, ಅವ್ರ ಪಾಪ ನನಗೆ ಫೋನ್ ಮಾಡಿ ಹೇಳ್ಬೋದು, ಸರ್ ಹೀಗೆ ಆಗಿದೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಅಂತ. ನಾನು ಬಂದು ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು, ಸರ್ ಹೀಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಇದು ಇಂದಿರಾ ಕ್ಯಾಂಟೀನ್ ಒಳಭಾಗದಲ್ಲಿ ಯಾವ ರೀತಿಯೆಲ್ಲ ವ್ಯವಸ್ಥೆಗಳಿದೆ, ಎಷ್ಟು ಜನ ಕಾರ್ಮಿಕರಿದ್ದಾರೆ, ಅವ್ರ ಜೊತೆಗೆ ಯಾವ ರೀತಿಯಲ್ಲಿ ಇದನ್ನು ಮುನ್ನಡೆಸಬಹುದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಂದಿರಾ ಕ್ಯಾಂಟೀನ್ ಮ್ಯಾನೇಜರ್ ನೀಡಿದ್ದಾರೆ. ಇದುವರೆಗೆ ನಮಗೆ ಮಾಹಿತಿಯನ್ನು ಕೊಟ್ಟಿರೋದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸುಳ್ಯದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಬಗ್ಗೆ ಫಾರ್ಚುನರ್ ಕೊಟ್ಟಿರ್ತಕ್ಕಂಥ ಕಂಪ್ಲೀಟ್ ಆಗಿರತಕ್ಕಂಥ ರಿಪೋರ್ಟ್. ಯಾವ ರೀತಿಯ ವ್ಯವಸ್ಥೆಗಳಿದೆ, ಯಾವ ರೀತಿಯಲ್ಲಿ ವ್ಯವಸ್ಥೆ ಮುಂದುವರಿಬೋದು, ಬಡವರಿಗೆ ಯಾವ ರೀತಿ ಇದರ ಒಂದು ಫಲಿತಾಂಶವನ್ನು ಪಡ್ಕೊಳ್ಬೋದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಇಂದಿರಾ ಕ್ಯಾಂಟೀನ್ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಬರಲಿ, ಬಡವರು ಇದರ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ನಾನು ವಿಖ್ಯಾತ್ ಸುಳ್ಯ.